ಅಂದ್ರೆ ನಾವು ಅದು ಇವತ್ತು ಮಾಡಿಲ್ಲ ಅಂದ್ರೆ ನಾಳೆ ನಾವು ಕಂಪ್ಲೇಂಟ್ ಮಾಡೋ ಅಧಿಕಾರ ಇರಲ್ಲ. ಈ ಕಾವೇರಿ ಕೂಗು ಅನ್ನೋದು ಎಷ್ಟೋ ಪ್ರಾಜೆಕ್ಟ್ಸ್ ಇದೆ, ಇನ್ನೊಂದು ಅಂತ ತಿಳ್ಕೋಬಾರ್ದು ನಾವು. ಯಾಕೆಂದರೆ ನಮಗೆ ಈ ಅವಕಾಶ ಒಂದೇ ಸಾರಿ ಸಿಗೋದು. ನೋಡಿದ್ರೆ ನಮ್ಮ ಮಕ್ಕಳು ಈ ದೇಶದಲ್ಲಿ ಬಾಳಬಾರ್ದು ಅಂತ ನಾವು ನಿರ್ಣಯಿಸ್ದಂಗೆ ಕಾಣ್ತಾ ಇದೆ. ಈ ದೇಹ ಮಣ್ಣು ತಾನೆ, ಇದು ಇವಾಗಲೇ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಣ್ಣು ಮಾಡಿದಾಗ ತಿಳ್ಕೊಂಡ್ರೆ ಏನು ಪ್ರಯೋಜನ ಅಂತ ಕೇಳ್ತೀನಿ. ಕಾಡಲ್ಲಿರೋದು ಮರ ಅಲ್ಲ, ನಮ್ಮ ಜಮೀನಲ್ಲಿರೋ ಮರ ಕಡಿದ್ರೇ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಈ ಥರ ಕಾನೂನು ಇಟ್ಕೊಂಡು ಯಾರು ಮರ ಬೆಳೆಸ್ತಾರೆ? ಇದರಿಂದ ಸರ್ಕಾರ ಜೊತೆ ಈಗ ನಮಗೆ ನಡೀತಾನೆ ಇದೆ ಒಂದು 5 ವರ್ಷದಿಂದ. ಈಗ ಅವನಿಷ್ಟಕ್ಕೆ ಏನು ಮಾಡಬೇಕು ಅವನು ಅದು ಮಾಡಲಿಕ್ಕೆ ಒಂದು ಸ್ವತಂತ್ರ ಇರಬೇಕು ಅಂತ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕದ ಸರ್ಕಾರ, ತಮಿಳ್ನಾಡು ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ ಈ 12 ವರ್ಷದಲ್ಲಿ ಈ ಕಾವೇರಿ ಮತ್ತೆ, ನಾನು 50 ವರ್ಷದಿಂದ ಹೇಗೆ ನೋಡಿದೆ ಕಾವೇರಿ, ಮತ್ತೆ ಕಾವೇರಿ ನಾವು ಆ ಥರ ನೋಡಬೇಕು ಅಂತ ನೀವೆಲ್ಲ ಒಂದು ಶಪಥ ಮಾಡಬೇಕು ಈಗ. ಹ್ಞೂ.